ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೀಣಾಸ್ ಹೋಮ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಲೆಫ್ಟ್ ಓವರ್ ರಾಗಿ ಮುದ್ದೆಯಿಂದ, ಅಂದರೆ ನೆನ್ನೆ ಉಳಿದ ರಾಗಿ ಮುದ್ದೆಯಿಂದ ರಾಗಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ನೆನ್ನೆ ಉಳಿದ ರಾಗಿ ಮುದ್ದೆಗೆ ಸ್ವಲ್ಪ ಹಿಟ್ಟಾಕಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನೋಡಿ. ನಾನಿವಾಗ ನೀಟಾಗಿ ನಾದ್ಕೊತಾ ಇದ್ದೀನಿ. ನಾನು ನೆನ್ನೆ ಉಳಿದ ರಾಗಿ ಮುದ್ದೆನ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇವಾಗ ಅದನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟಾಕಿ ನೀಟಾಗಿ ನಾದ್ಕೊತಾ ಇದ್ದೀನಿ. ಇದಕ್ಕೆ ಲೆಫ್ಟ್ ಓವರ್ ರಾಗಿ ಮುದ್ದೆ ರೊಟ್ಟಿ ಅಂತಲೇ ಹೆಸರಿಡ್ಬೋದು. ಚೆನ್ನಾಗಾಗುತ್ತೆ ಇದು ರೊಟ್ಟಿ. ನೋಡಿ, ನೀಟಾಗಿ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನಾನು. ನೀವು ಎಷ್ಟು ಚೆನ್ನಾಗಿ ನಾದ್ಕೊತಿರಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಸಾಫ್ಟಾಗಿ. ನೋಡಿ, ಇವಾಗ ಒಂದೊಂದೇ ಉಳ್ಳಿ ಮಾಡಿ ಇಡ್ತಾ ಇದ್ದೀನಿ ನಾನು. ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ನಾನು. ನೀವು ಯಾವುದೇ ರೊಟ್ಟಿ ಮಾಡಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ, ಅದಕ್ಕೆ ರೊಟ್ಟಿ ಮಾಡೋಕ್ಕೆ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿ. ನಾನು ಮಾತ್ರ ರೊಟ್ಟಿ ಮಾಡೋಕ್ಕೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತೀನಿ. ಅಂದರೆ ಆಶೀರ್ವಾದ್ ಹಿಟ್ಟಿನ ಕವರ್ ಉಳಿದಿತ್ತು ಮೊನ್ನೆ 5 ಕೆಜಿ ಹಿಟ್ಟಿಂದು, ಅದರಲ್ಲೇ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ರೊಟ್ಟಿ ಕೆಳಗಡೆ ಅಂಟ್ಕೊಳ್ಳಲ್ಲ, ಆಮೇಲೆ ಜಾಸ್ತಿ ಹಿಟ್ಟು ಹಚ್ಚೋ ಅವಶ್ಯಕತೆ ಇಲ್ಲ ನಾವು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿದ್ರೆ. ಆಮೇಲೆ ಬೇಗ ಬೇಗ ರೊಟ್ಟಿ ಆಗಿಬಿಡುತ್ತೆ. ನಾನು ಇವಾಗ ಇದನ್ನು ತೊಗೊಂಡಿದ್ದೀನಿ ನೋಡಿ. ಎದ್ದಿಟ್ಟನ್ನ ಸ್ವಲ್ಪ ಹಾಕ್ಕೋಬೋದು, ಆಮೇಲೆ ಜಾಸ್ತಿ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಕವರ್ ಇರೋದ್ರಿಂದ. ನೋಡಿ, ಇವಾಗ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡು ಮತ್ತೆ ಮಾಡ್ತಾ ಇದ್ದೀನಿ. ಇವಾಗ ಹಿಟ್ಟು ಹಚ್ಕೊಂಡು ಫಸ್ಟ್ಗೆ ಲಟ್ಟಿಸ್ಕೊ. ಫಸ್ಟು ನಾನು ರೊಟ್ಟಿನ ತಟ್ತಾ ಇದ್ದೀನಿ, ಸೈಡ್ ಅಂಚೆಲ್ಲ ಬಿರಿ ಬಿಡಬಾರ್ದಂತ ನೀಟಾಗಿ ತಟ್ಟಿ ಆಮೇಲೆ ಲಟ್ಟಿಸ್ತೀನಿ. ನೋಡಿ, ಹಿಟ್ಟು ಜಾಸ್ತಿ ಹಚ್ಚೋ ಅವಶ್ಯಕತೆ ಇಲ್ಲ ನೀವು ಕವರ್ ಯೂಸ್ ಮಾಡಿದ್ರೆ. ನೀವು ಹೋಳಿಗೆಗೆಲ್ಲ ಮನೇಲಿ ಯೂಸ್ ಮಾಡ್ತಿರಲ್ಲ ಅದೇ ಥರ ರೊಟ್ಟಿಗೂ ಯೂಸ್ ಮಾಡಿದ್ರೆ ಆಯಿತು. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ಬೇಗ ಬೇಗ ಮಾಡ್ಬೋದು ಕವರ್ ಮೇಲೆ ಮಾಡಿದ್ರೆ. ನೋಡಿ, ಇವಾಗ ಒಂದು ರಾಗಿ ರೊಟ್ಟಿ ಆಯಿತು. ಈ ರಾಗಿ ತುಂಬ ಹೆಲ್ದಿ, ಆಮೇಲೆ ತುಂಬ ತಂಪು ದೇಹಕ್ಕೆ. ತುಂಬಾ ಒಳ್ಳೆಯದಿದು. ನೋಡಿ, ಇವಾಗ ನಾನು ಇನ್ನೊಂದು ತಟ್ಟಿಸ್ಕೊತಾ ಇದ್ದೀನಿ. ಫಸ್ಟ್ ತಟ್ಕೊಳ್ಳೋಣ, ಆಮೇಲೆ ಲಟ್ಸೋಣ. ನೋಡಿ, ಎಷ್ಟು ನೀಟಾಗಿ ಅದು ಹೊರ್ತಾ ಇದೆ ಅಂತ. ಹಿಂಗೆ ಕಲ್ಲು ಮೇಲೆ ಆಗಲಿ ಅಥವಾ ನೀವು ಮಣೆ ಮೇಲೆ ಮಾಡಿದ್ರೆ ಇಷ್ಟು ಚೆನ್ನಾಗಿ ಹೊಳ್ಳಲ್ಲ. ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಮಾತ್ರ ಇಷ್ಟು ಚೆನ್ನಾಗಿ ಹೊಳುತ್ತೆ. ನಾನು ಇಲ್ಲಿ ಜಾಸ್ತಿ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಈ
ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ಬನ್ನಿ. ಇದಕ್ಕೆ ಒಂದು ಬಟ್ಟೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ಈ ಥರ ಈ ರೊಟ್ಟಿಗೆ ಹಚ್ಚಬೇಕು. ಈ ರೀತಿ ಹಚ್ಚೋದ್ರಿಂದ ನೀಟಾಗಿ ರೊಟ್ಟಿ ಬೇಯುತ್ತೆ, ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ಈ ಥರ ನೀರು ಹಚ್ಚೋದ್ರಿಂದ. ಫ್ಲೇಮ್ನ ನೀವು ಸಣ್ಣದಾಗೆ ಇಟ್ಕೊಂಡು ಬೇಯಿಸಿ. ಆಮೇಲೆ ಇನ್ನೊಂದು ಸೈಡ್ ಹೊಳಿಸ್ತಿರಲ್ಲ, ಆವಾಗ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ನೋಡಿ ಇವಾಗ ಆಯಿತು, ಉಪ್ತಾ ಇದೆ. ಇನ್ನೊಂದು ಸೈಡ್ ಬೇಯಿಸ್ಕೊಂಡಿದ್ದೀನಿ. ಒಂದು ಒಣ ಬಟ್ಟೆ ತಗೊಂಡು ಈ ಥರ ಸೈಡೆಲ್ಲ ಈ ಥರ ಒತ್ತಿದ್ರೆ ಚೆನ್ನಾಗಿ ಉಪ್ಪುತ್ತೆ, ಆಮೇಲೆ ಚೆನ್ನಾಗಿ ಬೇಯುತ್ತೆ ಕೂಡ. ಈ ಥರ ನೀಟಾಗಿ ಎಲ್ಲ ಕಡೆ ಒತ್ತಿ ಬಟ್ಟೆಯಿಂದ, ಒಣ ಬಟ್ಟೆಯಿಂದ, ಆವಾಗ ನೀಟಾಗಿ ಬೇಯುತ್ತೆ ರೊಟ್ಟಿ. ಇವಾಗ ಇದು ರೊಟ್ಟಿ ಆಗಿದೆ. ಇವಾಗ ಇದನ್ನ ಇನ್ನೊಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆಯೋಣ ರೊಟ್ಟಿನ. ಇವಾಗ ಇನ್ನೊಂದು ರೊಟ್ಟಿ ಹಾಕೋಣ ಬನ್ನಿ. ಇವಾಗ ಇದಕ್ಕೆ ನೀರು ಹಚ್ತಾ ಇದ್ದೀನಿ ನಾನು. ನಿಮಗೆ ರಾಗಿ ರೊಟ್ಟಿ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ. ಪ್ಲೀಸ್, ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇವಾಗ ನಾನು ನಿಮಗೆ ರೊಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಪ್ಲೀಸ್, ಥ್ಯಾಂಕ್ ಯು.